ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ನಿರಂತರವಾಗಿ ನಾಡು ನುಡಿಗಾಗಿ ಹೋರಾಟವನ್ನು ನಡೆಸಿರುವಂತಹ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್. ನವೆಂಬರ್ 1 ಕನ್ನಡಿಗರ ಪವಿತ್ರ ದಿನ, ಕರ್ನಾಟಕ ರಾಜ್ಯೋತ್ಸವ ನಾಡಿನ ಜನತೆಗೆ ಶುಭವಾಗಲಿ, ಒಳ್ಳೆಯದಾಗಲಿ, ಅದ್ಭುತವಾಗಿ ಈ ನಾಡು ಬೆಳೆಯಬೇಕು. ನಮಸ್ಕಾರ ಸರ್. ಈ ಒಂದು ಅಂದರೆ ಹೋರಾಟಗಳು ಅಂತ ಬಂದಾಗ ಕೆಲವೊಂದಷ್ಟು ಸಂದರ್ಭದಲ್ಲಿ ಮಾತ್ರ ಬಂದು ಬರುವಂಥ ನಾಯಕರು ಕೆಲವರು ಇದ್ದಾರೆ. ನೀವು ಹುಟ್ಟಾಗಿಂದನೂ ಕೂಡ ಹೋರಾಟ ಮಾಡ್ಕೊಂಬಂದಿದ್ದೀರಾ, ಕೊನೆ ಉಸಿರುವರೆಗೂ ಕೂಡ, ಉಸಿರು ಇರೋವರೆಗೂ ಕೂಡ ಕನ್ನಡಕ್ಕಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಈ ಹೋರಾಟದ ಬಗ್ಗೆ ಒಂದು ಸಲ ತಿರುಗಿ ನೋಡಿದಾಗ ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಏನು ಅನ್ಸುತ್ತೆ ಸರ್? ಹೋರಾಟ ಅನಿವಾರ್ಯ. 1956 ನವೆಂಬರ್ 1 ಕರ್ನಾಟಕ ಏಕೀಕರಣ. ಈಗ ನಾವೇನು ನಿಂತಿದ್ದೀವಿ, ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನ, ಇದು 1 ನವೆಂಬರ್ ಕರ್ನಾಟಕ ಏಕೀಕರಣ ಉದ್ಘಾಟನೆಯಾದಂಥ ಸ್ಥಳ. ಮೊದಲನೇ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟನೆ ಮಾಡಿದ್ರು. ಆ ಸಮಾರಂಭದಲ್ಲಿ ಜಯಚಾಮರಾಜ ಒಡೆಯರ್, ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತಯ್ಯನವರು, ಪಿ ಕಾಳಿಂಗರಾವ್, ಉದಯವಾಯಿತು ಚೆಲುವ ಕನ್ನಡ ನಾಡು ಹಾಡುವ ಮೂಲಕ ಒಂದು ಹೊಸ ದಿಕ್ಕಿಗೆ ಚಾಲನೆ ದೊರಕಿತು. ಅಲ್ಲಿಂದ ಇಲ್ಲಿನವರೆಗೂ ಯಾವ ಉದ್ದೇಶಕ್ಕೋಸ್ಕರವಾಗಿ ಕರ್ನಾಟಕ ಏಕೀಕರಣ ಆಗಿದೆ, ಆ ಉದ್ದೇಶ ಈಡೇರಲಿಲ್ಲ. ಬಹಳ ಅತ್ಯಂತ ಕಣ್ಣೀರಿನ ಕತೆ, ಯಾರಿಗೂ ಬೇಕಾಗಿಲ್ಲ, ರಾಜಕಾರಣಿಗಳಿಗೆ ಬೇಕಾಗಿಲ್ಲ, ಯಾವ ರಾಷ್ಟ್ರೀಯ ಪಕ್ಷಗಳಿಗೂ ಬೇಕಾಗಿಲ್ಲ, ಮುಖ್ಯಮಂತ್ರಿಗೆ ಬೇಕಾಗಿಲ್ಲ, ಮಂತ್ರಿಗಳಿಗೆ ಬೇಕಾಗಿಲ್ಲ, ಶಾಸಕರುಗಳಂತೂ ಬೇಕೇ ಇಲ್ಲ. ಏನು ಈ ರಾಜ್ಯದ ಪರಿಸ್ಥಿತಿ, ಗಡಿನಾಡು ಏನಾಗಿದೆ, ಹೊರನಾಡು ಏನಾಗಿದೆ? ಹೊರನಾಡು ತಾಂತ್ರಿಕವಾಗಿ ಹೊರಗಡೆ ಉಳಿತು, ಅದು ನಮಗೇ ಸೇರಬೇಕಾಗಿತ್ತು, ಸೇರಲಿಲ್ಲ. ಕೆಲವು ಧೋರಣೆ, ಕೆಲವರ ಪಿತೂರಿ, ಅನೇಕ ಪ್ರದೇಶಗಳು ಹೊರಗೆ ಉಳಿತು. ಕಾಸರಗೋಡು, ವೈನಾಡು, ತಾಳುವಾಡಿ, ಹೊಸೂರು, ಅಕ್ಕಲಕೋಟೆ, ಸೊಲ್ಲಾಪುರ, ಜತ್ತ, ಗಡ ಇಂಗ್ಲೇಜ್, ಈ ಥರ ಸುಮಾರು 2 ಕೋಟಿ ಜನ ಹೊರಗಡೆ ಇದ್ದಾರೆ. ಏನು ಅವ್ರ ಪರಿಸ್ಥಿತಿಯ ಬಗ್ಗೆ ನಾವು ಯಾರೂ ಮಾತಾಡಲಿಲ್ಲ. ನಿಮ್ಮ ಪರಿಸ್ಥಿತಿ ಏನು, ನಿಮ್ಮ ಕನ್ನಡ ಶಾಲೆಗಳ ಎತ್ತೇನು, ಪಠ್ಯಪುಸ್ತಕ ಏನು, ಉಪಾಧ್ಯಾಯರುಗಳೇನು, ಕನ್ನಡ ಸಂಸ್ಕೃತಿ ಏನು, ಭಾಷೆ ಏನು, ಯಾವುದರ ಬಗ್ಗೆಯೂ ನಾವು ಪ್ರಾಮಾಣಿಕವಾಗಿ ಚಿಂತನೆ ಮಾಡಲಿಲ್ಲ. ಇದು ನಿಜವಾಗಲೂ ನಮಗೆ ಅತ್ಯಂತ ನೋವಿನ ಪ್ರಸಂಗ. ಕರ್ನಾಟಕ ಸರ್ಕಾರ ಭಾಳ ಗಂಭೀರವಾಗಿ ಇದನ್ನು ತೀರ್ಮಾನ ತೆಗೆದುಕೊಳ್ಬೇಕು. ನಾನು ಹೇಳ್ತೀನಿ ಅವರಿಗೆ, ಪ್ರಾಮಾಣಿಕವಾಗಿದ್ದರೆ ವರ್ಷಕ್ಕೆ 500 ಕೋಟಿ ರೂಪಾಯಿ ಹೊರನಾಡು ಕನ್ನಡಿಗರ ಅಭ್ಯುದಯಕ್ಕೆ, ಸಂಸ್ಕೃತಿ, ಕನ್ನಡದ ಬೆಳವಣಿಗೆ, ಕರ್ನಾಟಕದ ಅಭ್ಯುದಯ, ಇದಕ್ಕಾಗಿ ಹಣವನ್ನು ಮೀಸಲಿಡಬೇಕು. ಬೆಂಗಳೂರು ಕರ್ನಾಟಕದ ರಾಜಧಾನಿ. ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿ, ಮಾರ್ವಾಡಿಗಳೇ ಇಲ್ಲಿ ಹೆಚ್ಚು. ಕನ್ನಡ ಹಿಂದೆ ಬೀಳ್ತಾ ಇದೆ. ಪರಭಾಷೆಯ ಚಿತ್ರಗಳು, ಪರಭಾಷೆಯ ಜನ, ಉದ್ಯೋಗ ಎಲ್ಲವೂ ಇವತ್ತು ಕರ್ನಾಟಕದಲ್ಲಿ ಸುಮಾರು 10,000, ಸ್ವಲ್ಪ ಹೆಚ್ಚು ಕಡಿಮೆ 12,000 ಚಳುವಳಿಯನ್ನು ನಡೆಸಿದ್ದೇನೆ. 62 ಸೆಪ್ಟೆಂಬರ್ 7 ಕೆಂಪೇಗೌಡ ಕೆಂಪೇಗೌಡ ರಸ್ತೆಯಲ್ಲಿ ಕನ್ನಡ ಚಿತ್ರ ಪ್ರದರ್ಶನ ಆಗಬೇಕು ಅಂಥೇಳಿ ಹೋರಾಟ ಮಾಡಿ ಅಲಂಕಾರ ಚಿತ್ರಮಂದಿರಕ್ಕೆ ನುಗ್ಗಿ ಬೆಂಕಿ ಹಾಕಿದಾಗ ನನ್ನನ್ನು ಬಂಧಿಸಿದ್ರು, ಬೂಟ್ಸ್ ನೇಟ್ ಹೊಡೆದ್ರು, ಬೂಟ್ಸ್ ನೇಟಲ್ಲ, ಬಂದೂಕದ ಏಟು ಬಿದ್ದರು, ನನ್ನ ರಕ್ತ ಕನ್ನಡ ಅಂತೇಳಿ ನಿತ್ಯ ನಿರಂತರವಾಗಿ ಹೋರಾಟ ಹೋರಾಟ. ಒಂದರಿಂದೊಂದು ನೂತನ ವಿನೂತನ ವಸ್ತ್ರ ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ, ಪ್ರಪಂಚದ ಇತಿಹಾಸದಲ್ಲಿ ಅದ್ಭುತವಾದಂಥ ಚಳವಳಿಯನ್ನು ಮಾಡುವ ಮೂಲಕ ಈ ನಾಡಿಗೆ ಇಡೀ ಜೀವವನ್ನೇ ಅರ್ಪಣೆ ಮಾಡಿದ್ದೀನಿ. ಎಲ್ಲರಿಗೂ ಎಲ್ಲರಲ್ಲೂ ಕೂಡ ಕನ್ನಡ ಅಭಿಮಾನ ಇದ್ದೇ ಇರುತ್ತೆ. ಆದರೆ ಅದಕ್ಕೋಸ್ಕರ ಹೋರಾಟ ಮಾಡಬೇಕು, ಚಳುವಳಿ ಮಾಡಬೇಕು ಅನ್ನುವಂಥದ್ದಕ್ಕೆ ಯಾರೂ ಕೂಡ ಕೈ ಹಾಕೋದಿಲ್ಲ. ಆದರೆ ನೀವು ಈ ರೀತಿಯಾಗಿ ಆ ಒಂದು ಗುಣಗಳನ್ನು ಬೆಳೆಸ್ಕೊಂಬಂದ್ರ, ಏನು ಪ್ರೇರೇಪಣೆ ನಿಮ್ಮ ತಂದೆ ತಾಯಿಯವರಿಂದ ಬಂದಂಥ ಪ್ರೇರೇಪಣೆನೋ, ಅಥವಾ ಯಾರೋ ಬೇರೆ ನಾಯಕರಿಂದ ಬಂದಂಥ ಪ್ರೇರೇಪಣೆನೋ? ನನಗೆ ಯಾರೂ ಪ್ರೇರೇಪಣೆ ಇಲ್ಲ. ಈ ರಾಜ್ಯದ ಪರಿಸ್ಥಿತಿ ನನಗೆ ಅರ್ಥ. ನನ್ನ ಚಿಂತನೆ ಸುಮಾರು 15ನೇ ವರ್ಷದಲ್ಲೇ ನಾನು ಶುರು ಮಾಡಿದೆ ಚಳುವಳಿಯನ್ನು. ಇದೇನು ಹೊಸದೇನಲ್ಲ. ಬೆಂಗಳೂರು ನಗರದಲ್ಲಿ ಅವತ್ತು 66ನೇ ಇಲ್ಲಿ 1 ನವೆಂಬರ್ ತಾರೀಖಿದ್ದಾಗ ಬಹುಶಃ ಇಲ್ಲೇ ನಿಂತಿದ್ದೆ ನಾನು ಅಂತ ಕಾಣುತ್ತೆ. ಸಣ್ಣ ಹುಡುಗ,
ಆವಾಗ ಅಲ್ಲಿ ಉದ್ಘಾಟನೆ ಇಲ್ಲಿ ನಿಂತಿದ್ದೆ. ಅಲ್ಲಿಂದ ಇಲ್ಲಿನವರೆಗೂ ಎಷ್ಟು ಹೋರಾಟಗಳು, ನಿರಂತರವಾದ ಹೋರಾಟಗಳು, ಏನು ಲೆಕ್ಕವಿಲ್ಲದಷ್ಟು ಹೋರಾಟಗಳನ್ನು ಮಾಡಿದ್ದೇವೆ. ಅದರಲ್ಲಿ ನಿಜಕ್ಕೂ ನನಗೇನು ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು ಎಷ್ಟೋ ಸಾರಿ ಮನಸ್ಸು ಮಾಡಿದರೆ, ಹೊಂದಾಣಿಕೆ ಮಾಡ್ಕೊಂಡಿದ್ದರೆ ಎಂದು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಮಂತ್ರಿ ಆಗ್ಬೋದಾಗಿತ್ತು. ಆದರೆ ಹೋರಾಟವೇ ಮುಖ್ಯಮಂತ್ರಿ, ಹೋರಾಟವೇ ಮಂತ್ರಿ ಅನ್ನುವ ದೃಷ್ಟಿಯಲ್ಲಿ ಹೋರಾಟಕ್ಕೆ ಇಡೀ ಜೀವನವನ್ನೇ ಮುಡುಪಾಗಿಟ್ಟಿದ್ದೇನೆ. ಸರ್, ನಿಮ್ಮ ಪ್ರಕಾರದಲ್ಲಿ ಕನ್ನಡ ಅಂತಂದರೆ ಒಂದು ಭಾಷೆನ, ಒಂದು ಸಂಸ್ಕೃತಿನ, ಒಂದು ಹೆಮ್ಮೆನ ಅಥವಾ ಒಂದು ಗರ್ವನ, ಏನಂತ? ಭಾಷೆ ಇದು ದೇವರು ನಮಗೆ ಕೊಟ್ಟಂಥ, ಕನ್ನಡ ಭಾಷೆ ಕನ್ನಡಿಗರಿಗೆ ದೇವರು. ಬಾಯಿನಲ್ಲಿ ಕನ್ನಡವನ್ನು ನುಡಿದಾಗ ದೇವರನ್ನು ಸ್ಮರಣೆ ಮಾಡಿದಂಗೆ ಇದು ನಮ್ಮ ನಾಡಿಗೆ. ಅದು ಎಲ್ಲಕ್ಕೂ ಅನ್ವಯ. ಹೋರಾಟಕ್ಕೆ ಕನ್ನಡ, ಮಾತನಾಡೋದಕ್ಕೆ ಕನ್ನಡ, ಸಾಹಿತ್ಯ ಸಂಸ್ಕೃತಿಗೆ ಕನ್ನಡ, ಎಲ್ಲಕ್ಕೂ ಕನ್ನಡ, ಕನ್ನಡ, ಕನ್ನಡ. ಆ ದೃಷ್ಟಿಯಿಂದ ಕನ್ನಡಕ್ಕೆ ಸಾರ್ವಭೌಮತ್ವ ಕರ್ನಾಟಕದಲ್ಲಿ ಬರಬೇಕು. ಅದು ನಿಜಕ್ಕೂ ಕನ್ನಡ ಚಳುವಳಿ. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಒಂದು ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.